मान्य सिद्रामय्यनवर मान्य मुख्यमंत्री सिद्रामय्यनवर मन्ने माड्तारतक्कंत 14ने बजेट सहजवागिने बहळष्टु निरीक्षेगळु राज्यद जनरल्लि मूडिसित्तु आदरे एल्लो ओंदु कडे मान्य सिद्रामय्यनवरु मंडने माडिरतक्कंत ई बजेट निराशादायक बजेट अंतकंतद्दु मेलनोटक्के गोत्तागुत्तदे निराशे आगिरतक्कंतद्दु केवल कर्नाटक राज्यद जनतेगष्टे अल्ल बहुशः डीके शिवकुमार अवरिगू कूड बहळ निराशे आगिदे कारण ऐनप्प अंत हेळिद्रे तमगे तिळिदिरो हागे चुनावणा पूर्वदल्लि डीके शिवकुमार अवरु मेकेदाटु विचारदल्लि पादयात्रे माडिद्रु अवर मैनिफेस्टोनल्लू कूड मेकेदाटु विचार मेकेदाटु योजनेगे 9000 कोटियन्न कोड्तेवे अंत हेळिद्रु महदायि योजनेगे 3000 कोटियन्न मीसलिड्तेवे अन्नो घोषणेयन्न माडिद्रु आदरे बजेट नल्लि मेकेदाटिगू कूड अनुदानवन्न नीडिल्ल महदायि योजनेगळिगू कूड अनुदानवन्न कोट्टिल्ल अष्टे अल्ल नीरावरी योजनेगे हेच्चु ओत्तन्न कोडदे इरोद नोडिद्रे एल्लो ओंद कडे मान्य मुख्यमंत्रिगळु सिद्रामय्यनवरु डीके शिवकुमार अवर मेले सेड् तीरिसिकोळ्ळतक्कंत केलस माडिद्दारे अंतक्कंतद्दु गोत्तागुत्तदे मान्य सिद्रामय्यनवरु तम्म श्रम समय बुद्धिवंतिके एल्लदरन्नु कूड राज्यक्के ओळितन माडोदक्के उपयोगिसिकोंडिल्ल बजेट ओद्तिरतक्कंत तावु नोडिद्रेने केंद्र सरकारद मेले गूबे कूरिसतक्कंतद्दु हिंदिन बीजेपी सरकारद मेले आरोपगळन्नु माडिद्बिट्रे राज्यद जनतेगे इवत्तु नीरावरी योजना ओत्तन्न कोड्दे इरतक्कंतद्दु अंगनवाडी कार्यकर्तेयरिगे आशा कार्यकर्तेयरिगे गौरवधनवन्न जास्ति माड्तेवे अंत हेळिद्रु 15000 रूपायिगे एरिस्तेवे अन्नुव घोषणेयन्न माडिद्रु अदर बग्गेनू ई विचार चकारवन्न एत्तिल्ल ಪ್ರವಾಸೋದ್ಯಮದ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡದೇ ಇರತಕ್ಕಂತದ್ದು ನಿಜವಾಗಲೂ ಕೂಡ ಇದು ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡಿ ಬಜೆಟ್ ಏನು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಮಂಡನೆ ಮಾಡಿದ್ದಾರೆ ಒಂದು ರೀತಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಕೇಂದ್ರ ಮತ್ತು ಹಿಂದಿನ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂತ ಬಜೆಟ್ ಗೆ ಸೀಮಿತ ಆಗಿರತಕ್ಕಂತದ್ದು ನಿಜವಾಗಲೂ ಕೂಡ ದುರದೃಷ್ಟ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡುತ್ತೇನೆ ಹೇಳಿದಾಗೆ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಆರೋಪವನ್ನ ಮಾಡಿದ್ದಾರೆ ತಾವೇ ಹೇಳಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆರ್ಥಿಕ ಶಿಸ್ತನ್ನ ಕಾಪಾಡದೇ ಇದ್ದರೆ ಇವತ್ತು ಜಿಎಸ್ಟಿ ಕಲೆಕ್ಷನ್ ಅಲ್ಲಿ ಇವತ್ತು ಕರ್ನಾಟಕ ನಂಬರ್ 1 ರಾಜ್ಯ ಇಡೀ ದೇಶದಲ್ಲಿ ಇವತ್ತು ಜಿಎಸ್ಟಿ ಕಲೆಕ್ಷನ್ ಅತಿ ಹೆಚ್ಚು ಆಗಿರತಕ್ಕಂತದ್ದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಂಡವಾಳ ಹೂಡಿಕೆ ವಿಚಾರದಲ್ಲಿ ನೋಡಿದ್ರು ಕೂಡ ನೀವು ಸುಮಾರು 9.80 ಲಕ್ಷ 9.8 ಲಕ್ಷ ಕ್ರೋರ್ ಅಷ್ಟು ಇತ್ತು ಬಂಡವಾಳದ ಎಂಒಯು ಆಗಿರತಕ್ಕಂತದ್ದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಇವರು ಆರೋಪ ಏನು ಮಾಡಿದ್ದಾರೆ ಭ್ರಷ್ಟಾಚಾರ 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 ಅಂತ ಹೇಳಿ ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಭ್ರಷ್ಟಾಚಾರ ನಡೆದಿದ್ದೆ ಆದರೆ ಅಷ್ಟೊಂದು ಎಂಒಯು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಸಂದರ್ಭದಲ್ಲಿ ಆಗಕ್ಕೆ ಸಾಧ್ಯ ಆಗ್ತಾ ಇತ್ತು ಇವತ್ತು ಭ್ರಷ್ಟಾಚಾರ ನಡೆದಿದ್ದೆ ಆದರೆ ಅಷ್ಟು ಜಿಎಸ್ಟಿ ಇವತ್ತು ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಒಟ್ಟಾರೆಯಾಗಿ ಮಾನ್ಯ ಸಿದ್ದರಾಮಯ್ಯನವರು ತಾವೇನು 14ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಹಳ ಉತ್ಸಾಹದಲ್ಲಿ ಇವತ್ತು ರಾಜ್ಯದ ಜನರ ಕಣ್ಣಿಗೆ ಮಣ್ಣೇರ್ತಕ್ಕಂತ ಕೆಲಸ ಮಾಡಿದ್ದಾರೆ ಹೊರತು ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಪಾಠವನ್ನ ಕಲಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಥ್ಯಾಂಕ್ ಯು ಅಣ್ಣ ನ್ಯೂಸ್ ಫಸ್ಟ್ ಪ್ರತಿಕ್ಷಣ